ಪ್ರೆಸೆನ್ಸ್. ಕೊರೋನಾ ವೈರಸ್ ಬಗೆಗಿನ ಭಟ್ಟರ ಸತ್ಯ ನುಡಿ. ಯೋಗರಾಜ್ ಭಟ್ಟರು ಕೊರೋನಾ ವೈರಸ್ ಬಗ್ಗೆ ತನ್ನದೇ ಆದ ಹೊಸ ಕಲ್ಪನೆಯನ್ನ ಜನರ ಮುಂದೆ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಬರೆದಿರುವ ಯೋಗರಾಜ್ ಭಟ್ರು, ಅಕಸ್ಮಾತ್ ನರಮನುಷ್ಯರೆಲ್ಲ ಭೂಲೋಕಕ್ಕೆ ವೈರಸ್ಗಳಾಗಿದ್ದು, ಈ ಕೊರೋನಾ ಮನುಷ್ಯರನ್ನ ತೆಗೆಯಲು ಪ್ರಕೃತಿ ಸಿಡಿಸಿರುವ ಔಷಧ ಆಗಿದ್ದರೆ ಏನು ಮಾಡುವುದು ಎಂಬ ಅನುಮಾನದ ಹುಳವೊಂದನ್ನು ಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಭಟ್ಟರ ಮಾತು ಉಡಾಫೆಯ ತಮಾಷೆಯ ಮಾತಿನಂತೆ ಕಂಡರೂ ಒಳಾರ್ಥ ಬೇರೆಯೇ ಇದೆ. ಮನುಷ್ಯರು ಪ್ರಕೃತಿಯ ಮೇಲೆ ಎಸಗುತ್ತಿರುವ ದೌರ್ಜನ್ಯ ಅಂತ್ಯವಾಗುವುದು ಮಾನವನ ಅಂತ್ಯದೊಂದಿಗೆ. ಅದು ಪ್ರಕೃತಿಯೇ ಮಾನವನ ಬಲಿ ಪಡೆಯುತ್ತದೆ ಎಂಬ ಗೂಢಾರ್ಥ ಭಟ್ಟರ ಮಾತಿನಲ್ಲಿದೆ. ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಮುಡಿಗೇರಿಸಿಕೊಂಡ ರುದ್ರಿ. ಹೌದು, ಕನ್ನಡದ ಸಿನಿಮಾವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಷ್ಠಿತ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಆ ಮೂಲಕ ಭಾರತೀಯ ಸಿನಿರಂಗಕ್ಕೆ, ವಿಶೇಷವಾಗಿ ಕನ್ನಡ ಸಿನಿರಂಗಕ್ಕೆ ಹೆಮ್ಮೆ ತಂದಿದೆ. ಇತ್ತೀಚೆಗೆ ಇಟಲಿಯಲ್ಲಿ ನಡೆದ ಓನಿರೋಸ್ ಚಿತ್ರೋತ್ಸವದಲ್ಲಿ ಕನ್ನಡದ ರುದ್ರಿ ಸಿನಿಮಾ ಎರಡೆರಡು ಪ್ರಶಸ್ತಿಯನ್ನ ಗಳಿಸಿಕೊಂಡಿದೆ. ಚಿತ್ರದ ನಟನೆಗಾಗಿ ಪವನಗೌಡ ಅತ್ಯುತ್ತಮ ನಟಿ ಹಾಗೂ ಚಿತ್ರದ ಕ್ರಿಯಾಶೀಲ ಪೋಸ್ಟರ್ಗಾಗಿ ಅತ್ಯುತ್ತಮ ಪೋಸ್ಟರ್ ಪ್ರಶಸ್ತಿಗಳು ರುದ್ರಿಗೆ ದೊರೆತಿವೆ. ಈ ಚಿತ್ರವನ್ನ ಸಾಮಾಜಿಕ ಹೊಣೆಗಾರಿಕೆಯ ದೃಷ್ಟಿಯಿಂದ ನಿರ್ಮಾಣ ಮಾಡಿದ್ವಿ. ಸದ್ಯದಲ್ಲಿಯೇ ಚಿತ್ರ ಬಿಡುಗಡೆ ಮಾಡುವ ಯೋಚನೆ ಇದೆ. ಪ್ರೇಕ್ಷಕರಿಗೆ ಖಂಡಿತ ಈ ಚಿತ್ರ ಇಷ್ಟ ಆಗುತ್ತೆ ಅನ್ನೋ ವಿಶ್ವಾಸವಿದೆ ಎನ್ನುತ್ತಾರೆ ಚಿತ್ರದ ನಿರ್ಮಾಪಕ ಸಿಆರ್ ಮಂಜುನಾಥ್. ಪವರ್ ಸ್ಟಾರ್ಗೆ ಸಾಥ್ ಕೊಡ್ತಾರ ಸ್ಟಾರ್ ಡೈರೆಕ್ಟರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ಯ ಯುವರತ್ನ ಮತ್ತು ಜೇಮ್ಸ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಈಗ ಪುನೀತ್ ಕಡೆಯಿಂದ ಒಂದು ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಅಪ್ಪು ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಸಿನಿಮಾ ಮಾಡುವ ಬಗ್ಗೆ ಬಹಿರಂಗ ಪಡಿಸಿದ್ದಾರೆ. ಇತ್ತೀಚೆಗೆ ಮಾತನಾಡಿರುವ ಪವರ್ ಸ್ಟಾರ್ ಕೆಜಿಎಫ್ ನಿರ್ದೇಶಕರ ಜೊತೆ ಈಗಾಗಲೇ ಸಿನಿಮಾ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಸಿನಿಮಾ ನಿಂತು ಹೋಗಿದೆ ಎಂದು ತಿಳಿಸಿದ್ದಾರೆ. ಪ್ರಶಾಂತ್ ನೀಲ್ ಸದ್ಯ ಭಾರತದ ಬಹುಬೇಡಿಕೆಯ ನಿರ್ದೇಶಕ. ಸದ್ಯ ಕೆಜಿಎಫ್ 2 ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಆದರೀಗ ಪುನೀತ್ಗೆ ಆಕ್ಷನ್ ಕಟ್ ಹೇಳುತ್ತಾರಾ ಎನ್ನುವ ಮಾತು ಕೇಳಿ ಬರುತ್ತಿದೆ. ಜೂನಿಯರ್ ಎನ್ಟಿಆರ್ನ ಬಹುಕೃತ ವೇಷಂ. ಎಸ್ಎಸ್ ರಾಜಮೌಳಿ ನಿರ್ದೇಶನದ ಆರ್ಆರ್ಆರ್ ಚಿತ್ರೀಕರಣ ವಿಳಂಬವಾದರೂ ಚಿತ್ರತಂಡದಿಂದ ಹೊಸ ಹೊಸ ಸುದ್ದಿಗಳು ಹೊರಬೀಳುತ್ತಲೇ ಇರುತ್ತವೆ. ಹೀಗಾಗಿ ಸಿನಿಮಾ ಬಗ್ಗೆ ಕುತೂಹಲ ಮತ್ತಷ್ಟು ತೀವ್ರವಾಗ್ತಿದೆ. ಜೊತೆಗೆ ಅದರ ತಾರಾ ಬಳಗವು ಚಿತ್ರದ ಕುರಿತಾಗಿ ಗಮನ ಸೆಳೆಯುತ್ತಲೇ ಇದೆ. ಬಾಹುಬಲಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರ ಬರಲಿದೆ ಎಂದು ಹೇಳಲಾಗ್ತಿದೆ. ಇದು ವಿವಿಧ ಕಾಲಘಟ್ಟದ ಕಥೆಯಾಗಿದ್ದು, ಜೂನಿಯರ್ ಎನ್ಟಿಆರ್ 3 ವಿಭಿನ್ನ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಸಿನಿ ಪ್ರಿಯರಲ್ಲಿ ಮತ್ತಷ್ಟು ಥ್ರಿಲ್ ಕೂಡ ಮೂಡಿಸಿದೆ. ಆದ್ರೆ ಈ ಬಗ್ಗೆ ರಾಜಮೌಳಿ ಹಾಗೂ ಚಿತ್ರತಂಡದ ಯಾವುದೇ ಸದಸ್ಯರು ಖಚಿತಪಡಿಸಿಲ್ಲ. ಆರ್ಆರ್ಆರ್ ಎಂದರೆ ರಘುಪತಿ ರಾಘವ ರಾಜಾರಾಮ್ ಎಂಬ ವಿಸ್ತೃತ ಪದದ ಸಂಕ್ಷಿಪ್ತ ರೂಪ ಎನ್ನಲಾಗ್ತಿದೆ. ಟ್ರೋಲ್ ಮಾಡೋರ್ಗೆ ಸವಾಲ್ ಹಾಕಿದ ಸಮಂತ. ತೆಲುಗು ಖ್ಯಾತ ನಟಿ ಸಮಂತ ಅಕ್ಕಿನೇನೆ ಡ್ರೆಸ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿರುತ್ತಾರೆ. ಮದುವೆ ನಂತರ ಸಮಂತ ಧರಿಸುವ ಕೆಲವು ಉಡುಗೆಗಳು ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗ್ತಿವೆ. ಆಗಾಗ ತರಹೇವಾರಿ ಫೋಟೋಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ಅಕ್ಕಿನೇನೆ ಕುಟುಂಬದ ಸೊಸೆ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ನೋಡಿ ಅಭಿಮಾನಿಗಳು ಅಚ್ಚರಿ ಪಟ್ಟಿದ್ರು. ಜೊತೆಗೆ ನೆಟ್ಟಿಗರಿಂದ ಭಾರಿ ಪ್ರಮಾಣದ ಟ್ರೋಲ್ಗೆ ಗುರಿಯಾಗಿದ್ರು. ಅದಕ್ಕೆಲ್ಲ ಕೇರ್ ಮಾಡದೆ ಸಮಂತ ಈಗ ಸವಾಲ್ ಹಾಕುವ ಹಾಗೆ ಮತ್ತೆ ಹಾಟ್ ಆಗಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.